ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಆಯ್ಕೆಯಾದ ನಂತರ ಅಮೆರಿಕದ ಆಡಳಿತದಲ್ಲಿ ವಿದೇಶಾಂಗ ನೀತಿಯಲ್ಲೂ ಗಣನೀಯ ಬದಲಾವಣೆಯಾಗಿದೆ. ಅದರಲ್ಲೂ ಅಮೆರಿಕದಲ್ಲಿ ಉದ್ಯೋಗ ಪಡೆದು ಅಲ್ಲಿನ ಗ್ರೀನ್ ಕಾರ್ಡ್ ಪಡೆಯುವ ಹೆಬ್ಬಯಕೆಯುಳ್ಳ ಉದ್ಯೋಗಾಕಾಂಕ್ಷಿಗಳ ಕನಸಿಗೂ ಟ್ರಂಪ್ ಅವರ ನೀತಿ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ. ವಿದೇಶಿಯರಿಗೆ ಉದ್ಯೋಗ ಪಡೆಯಲು ವಿತರಿಸುವ H-1B ವೀಸಾ ಅಲ್ಲದೆ ಅಮೆರಿಕದ ಉನ್ನತ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣ ಪಡೆಯ ಬಯಸುವ ವಿದ್ಯಾರ್ಥಿಗಳ ಆಶಯಕ್ಕೂ ಅಮೆರಿಕ ಸರ್ಕಾರದ ಬಿಗಿ ನಿಯಮಾವಳಿಗಳು ತೊಡಕನ್ನುಂಟು ಮಾಡಿವೆ. ಅದರಲ್ಲೂ COVID-19 ಸೋಂಕು ಅಮೆರಿಕದಲ್ಲಿ ಉಲ್ಬಣಗೊಂಡ ನಂತರ ವಿಶ್ವವಿದ್ಯಾಲಯಗಳು ಮುಚ್ಚಲ್ಪಟ್ಟಿದ್ದು ಆನ್ಲೈನ್ ಮೂಲಕ ಶಿಕ್ಷಣ ನೀಡಲಾಗ್ತಿದೆ. ಆದರೆ ಆನ್ಲೈನ್ ಮೂಲಕ ಶಿಕ್ಷಣ ನೀಡುತ್ತಿರುವ ವಿಶ್ವವಿದ್ಯಾಲಯಗಳಲ್ಲಿನ ವಿದೇಶಿ ವಿದ್ಯಾರ್ಥಿಗಳಿಗೆ ಕಳೆದ ತಿಂಗಳು ತಮ್ಮ ತಮ್ಮ ದೇಶಗಳಿಗೆ ಮರಳಲು ಸೂಚನೆಯನ್ನ ನೀಡಲಾಗಿದೆ. ಅಮೆರಿಕದಲ್ಲೇ ತಯಾರಾದ ವಸ್ತುಗಳ ಬಳಕೆಗೆ ಒತ್ತನ್ನ ನೀಡುವಂತೆ ಈ ತಿಂಗಳ ಆರಂಭದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆದೇಶವೊಂದನ್ನು ಹೊರಡಿಸಿ ಸರ್ಕಾರದ ಏಜೆನ್ಸಿಗಳು ಅಮೆರಿಕದಲ್ಲಿ ತಯಾರಾದ ವೈದ್ಯಕೀಯ ಮತ್ತು ಔಷಧಿಗಳನ್ನು ಬಳಸುವಂತೆ ಸೂಚಿಸಿದ್ದಾರೆ. ಇದರಿಂದ ಭಾರತೀಯ ಔಷಧ ತಯಾರಿಕರಿಗೆ ಭಾರೀ ಹೊಡೆತ ಅಂತ ಭಾವಿಸಲಾಗಿದೆ. ಕಳೆದ ಆಗಸ್ಟ್ 6ರಂದು ಹೊರಡಿಸಲಾದ ಆದೇಶದಲ್ಲಿ ಅಮೆರಿಕದಲ್ಲಿ ಉತ್ಪಾದಿಸಲಾದ ಔಷಧಿಗಳನ್ನೇ ಖರೀದಿಸುವಂತೆ ಸರ್ಕಾರಿ ಏಜೆನ್ಸಿಗಳಿಗೆ ಸೂಚಿಸಿದ್ದು, ಭಾರತದ ಔಷಧಿಗಳಿಗೆ ಅಮೆರಿಕ ಅತ್ಯಂತ ದೊಡ್ಡ ಮಾರುಕಟ್ಟೆಯಾಗಿದ್ದು ಈ ಸಾಂಕ್ರಾಮಿಕ ಸಮಯದಲ್ಲಿ ಔಷಧ ರಂಗದ ರಫ್ತಿಗೆ ಹಿನ್ನಡೆಯಲಾಗ್ತಾ ಇದೆ. ಟ್ರಂಪ್ ಅವರ ನೂತನ ಆದೇಶದ ಕುರಿತು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ದೇಶದ ಫಾರ್ಮಾಸ್ಯುಟಿಕಲ್ ಎಕ್ಸ್ಪೋರ್ಟ್ಸ್ ಪ್ರಮೋಷನ್ ಕೌನ್ಸಿಲ್ ಆಫ್ ಇಂಡಿಯಾದ ಪ್ರತಿಕ್ರಿಯೆಯನ್ನು ಕೇಳಿತ್ತು. ಇದಕ್ಕೆ ಉತ್ತರಿಸಿದ ಕೌನ್ಸಿಲ್ನ ಡೈರೆಕ್ಟರ್ ಜನರಲ್ ಉದಯ್ ಭಾಸ್ಕರ್ ಅವರ ತಂಡವು ಈ ನೂತನ ಆದೇಶದಿಂದ ದೇಶದ ಔಷಧ ಉದ್ಯಮಕ್ಕೆ ದೊಡ್ಡ ಪೆಟ್ಟು ಬೀಳಲಿದೆ ಅಂತ ತಿಳಿಸಿದರು. ಅಮೆರಿಕ ಸರ್ಕಾರವು ಅಲ್ಲಿನ ಔಷಧ ತಯಾರಿಕಾ ಕಂಪನಿಗಳಿಂದ ಕಡಿಮೆ ದರದ ಔಷಧವನ್ನು ಖರೀದಿ ಮಾಡಲು ಸೂಚಿಸಿದ್ದು, ಸರ್ಕಾರಿ ಏಜೆನ್ಸಿಗಳು ಈ ಕುರಿತು ಕಾರ್ಯೋನ್ಮುಖವಾಗಿವೆ.